ಆರ್ಎಸ್ಎಸ್ ವಿರುದ್ಧ ಸಿದ್ದರಾಮಯ್ಯನವರು ಕಿಡಿಕಾರಿದ್ದಾರೆ. ಆರ್ಎಸ್ಎಸ್ ಮೂಲವನ್ನ ಕೆದಕಿದ್ದಾರೆ. ಆರ್ಎಸ್ಎಸ್ನವರು ಮೂಲ ಭಾರತೀಯರೇ ಅಂತ ಪ್ರಶ್ನೆ ಅವರದ್ದು. ದ್ರಾವಿಡರು ಇಲ್ಲಿನ ಮೂಲದವರು, ಆರ್ಯರು ಹೊರಗಿನವರು, ಆರ್ಯರೆಲ್ಲರೂ ಕೂಡ ಆರ್ಎಸ್ಎಸ್ನವರು ಅಂತ ಸಿದ್ದರಾಮಯ್ಯನವರ ಹೊಸ ವ್ಯಾಖ್ಯಾನ. ಆರ್ಯರು ಯಾರು, ದ್ರಾವಿಡರು ಯಾರು, ಆರ್ಎಸ್ಎಸ್ನಲ್ಲಿ ಯಾರಿದ್ದಾರೆ, ಆರ್ಎಸ್ಎಸ್ ಸಂಸ್ಥಾಪಕರು ಯಾರು, ಆರ್ಎಸ್ಎಸ್ ಸಂಸ್ಥಾಪಕರು ಯಾವರು, ಎಲ್ಲಿಯವರು, ಯಾವ ಭಾಗದವರು, ಇದೆಲ್ಲ ಸ್ವಲ್ಪ ಸಿದ್ದರಾಮಯ್ಯನವರಿಂದನೇ ಕೇಳಿ ತಿಳ್ಕೋಬೇಕು. ಬಟ್ ಅವ್ರು ಹೇಳೋ ಪ್ರಕಾರ ಆರ್ಯರು ಹೊರಗಿನವರು, ಹಾಗಾಗಿ ಆರ್ಎಸ್ಎಸ್ನವರು ನಮ್ಮ ದೇಶದವರು ಅಲ್ಲ ಅಂತ ಅವ್ರು ಆಡಿರ್ತಕ್ಕಂಥ ಮಾತು. ಆರ್ಎಸ್ಎಸ್ನವರು ಇದ್ದಾರಲ್ಲ, ಇವರು ಏನು ಮೂಲ ಭಾರತವರ, ಸುಮ್ಮನೆ ನಾವು ಈ ಅವೆಲ್ಲ ಚರ್ಚೆ ಮಾಡಬಾರದು ಅಂತೇಳಿ ಇದೀವಿ. ಆರ್ಯರು ಇಲ್ಲಿ ಈ ದೇಶದವರ, ಅಫ್ಘಾನಿಸ್ತಾನ ಮತ್ತೆ ಏನು ದ್ರಾವಿಡರಿಗೂ ಎಲ್ಲಿ ಮೂಲ ಹೋಗ್ಬೇಕಾಗತ್ತೆ. ನಾವು 600 ವರ್ಷ ಮೊಘಲರು ಬಂದು ಆಗ್ಬೇಕಾದ್ರೆ ಯಾರಿಗೆ ಕಾರಣ ಈ ದೇಶದಲ್ಲಿ? ನೀವೆಲ್ಲ ಒಗ್ಗಟ್ಟಾಗಿದ್ದರೆ ಯಾಕಪ್ಪ ಬರ್ತಿದ್ರು ಅವರು? ಅವ್ರು ಜಾಗ ಕೊಟ್ಟವ್ರು ಯಾರು? ಬ್ರಿಟಿಷ್ನವ್ರು ಇನ್ನು 200 ವರ್ಷ ಆಳ್ಬೇಕಾದ್ರೆ ಈ ದೇಶನ ಯಾರು ಕಾರಣ? ನಾವು ಇವೆಲ್ಲ ನಾನು ಪ್ರಸ್ತಾಪ ಮಾಡಕ್ ಹೋಗಲ್ಲ, ಅದು ಹೇಳಿದ್ರೆ ಮತ್ತೆ ಶುರು ನಮ್ಮ ಮೇಲೆ. ಹೇಳಾಯ್ತು ಪಾರ್ಲಿಮೆಂಟ್ ನಾಗ ಹೇಳಿದ್ರ, ಒಳ್ಳೆ ಕೆಲಸ ಒಳ್ಳೆ ಕೆಲಸ ಮಾಡಿದ್ರಿ. ಅವ್ರ ದೇಶ ಯಾವ್ದು ಹೇಳಿ? ನೀವು ಸೆಂಟ್ರಲ್ ಏಷ್ಯಾಲಿಂದ ಬಂದಿರಿ, ನೀವು ಎಲ್ಲ ಹಿಟ್ಲರ್ ವಂಶದವರು, ನೀವು ಹೋಗಿ ಅಂತ ಹೇಳಿದ್ರೆ ರೈಟ್ಲಿ ಸೆಡ್. ಇದು ಚರಿತ್ರೆ ಮೇಲೆ ಪ್ರಸ್ತಾಪ ಮಾಡಕ್ ಹೋಗ್ಬಾರದು. ಇವರು ಚರಿತ್ರದಲ್ಲಿ ದೇವಸ್ಥಾನಗಳು ಹೆಂಗಿದ್ದೋ, ಚರ್ಚ್ಗಳು ಎಲ್ಲಿದ್ದೋ, ಮಸೀದಿಗಳು ಎಲ್ಲಿದ್ದೋ, ಇವೆಲ್ಲ ಇವೆಲ್ಲ ಆಗೋಗ್ಬಿಟ್ಟಿದ್ದಾವೆ. ನಾವು ಅದರಿಂದ ಪಾಠ ಕಲ್ತ್ಕೊಂಡು ಮುನ್ನಡಿಬೇಕು, ದೇಶ ಕಟ್ತಕ್ಕಂಥ ಕೆಲಸ ಮಾಡಬೇಕು, ಈ ಸಮಾಜ ಜಾತ್ಯತೀತ ರಾಷ್ಟ್ರ ಕಟ್ತಕ್ಕಂಥ ಕೆಲಸ ಮಾಡಬೇಕು. ಅದು ಬಿಟ್ಬಿಟ್ಟು ನೀವು ಮತ್ತೆ ಹಿಂದಕ್ಕೆ ತಗೊಂಡು ಹೋಗ್ತಿರಲ್ಲ, 5,000 ವರ್ಷಗಳು ಹಿಂದಕ್ಕೆ ತಗೊಂಡು ಹೋಗೋದು, 5,000 ವರ್ಷಗಳು ಹಿಂದಕ್ಕೆ. ಓಕೆ, ಎಲ್ಲ ಅವರವರೇ ಇದ್ದಾರೆ. ಸಿದ್ದರಾಮಯ್ಯನವರು ಇದ್ದಾರೆ, ಪಕ್ಕದಲ್ಲಿ ಡಿ ಕೆ ಶಿವಕುಮಾರ್ ಇದ್ದಾರೆ, ಅವ್ರ ಪಕ್ಕದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿದ್ದಾರೆ. ಸೊ ಎಲ್ಲ ಈಗ ಅವರು ಹೇಳ್ತಾ ಇದ್ರು, ನಾನು ಪಾರ್ಲಿಮೆಂಟ್ನಲ್ಲಿ ಕೂಡ ರೈಸ್ ಮಾಡಿದ್ದೀನಿ ಈ ಕ್ವಶನನ್ನು. ನೀವೆಲ್ಲ ಸೆಂಟ್ರಲ್ ಏಷ್ಯಾದಿಂದ ಬಂದವರು, ಆಯಿತು, ಯಾರು ಸೆಂಟ್ರಲ್ ಏಷ್ಯಾದಿಂದ ಬಂದವರು, ಆರ್ ಎಸ್ ಎಸ್ನವ್ರು ಯಾರು, ಸೆಂಟ್ರಲ್ ಏಷ್ಯಾದಿಂದ ಬಂದವ್ರಿಗೂ ಆರ್ ಎಸ್ ಎಸ್ಗೂ ಏನು ಸಂಬಂಧ, ಬ್ರಿಟಿಷರು 200 ವರ್ಷ ನಮ್ಮನ್ನು ಆಳೋದಕ್ಕೆ ಯಾರು ಅವಕಾಶ ಕೊಟ್ಟಿದ್ದು, ಯಾರನ್ನ ಅಂದರೆ ಇವರು ಆರ್ ಎಸ್ ಎಸ್ ಆಗಿತ್ತು ಆವಾಗ ಅಂತನಾ, ನಂಗೆ ಅರ್ಥ ಆಗ್ತಾ ಇಲ್ಲ. 600 ವರ್ಷ ಮೊಘಲರು ನಮ್ಮ ಮೇಲೆ ಆಳ್ವಿಕೆ ಮಾಡೋದಕ್ಕೆ ಯಾರು ಕಾರಣ ಅಂತಂದರೆ ಆಗ ಆರ್ ಎಸ್ ಎಸ್ ಅವರಿದ್ರಾ?